ಹಾಯ್ ಎಲ್ಲರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಜನವರಿ 5ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಸೊ ಮಾರ್ಕೆಟ್ನ ಕರೆಕ್ಷನ್ ಕಂಟಿನ್ಯೂ ಆಗ್ತಿದೆ ನಿಫ್ಟಿನಲ್ಲಿ ಇವತ್ತು ಕೂಡ 50 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ನಿಫ್ಟಿ 18,000 ಲೆವೆಲ್ನ ಕೆಳಗಡೆ ಈಗ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಸೆನ್ಸೆಕ್ಸ್ನಲ್ಲೂ ಕೂಡ ಇವತ್ತು 304 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ ಹಾಗೆಯೇ ಬ್ಯಾಂಕ್ ನಿಫ್ಟಿ ಕೂಡ 350 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ ಸೊ ಇವತ್ತು ನಮಗೆ ಎಕ್ಸ್ಪೈರಿ ಇತ್ತು ಒಂದು ಫ್ಲಾಟ್ ಎಕ್ಸ್ಪೈರಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಪ್ ಗೇನರ್ ಲಿಸ್ಟ್ನಲ್ಲಿ ಇರೋ ಮೋಟೋಕಾಪ್ ಮತ್ತು ಸಿಪ್ಲಾ ನೋಡೋದಕ್ಕೆ ಸಿಗ್ತದೆ ಎರಡು ಸ್ಟಾಕ್ 2%ಗೂ ಹೆಚ್ಚಾಗಿ ಇವತ್ತು ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ ಎನ್ ಟಿ ಪಿ ಸಿ ಮತ್ತು ಐ ಟಿ ಸಿನಲ್ಲೂ ಕೂಡ ಆಲ್ಮೋಸ್ಟ್ 2%ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಳೆದ 2 ದಿನಗಳಲ್ಲಿ ಜೆ ಎಸ್ ಡಬ್ಲ್ಯೂ ಸ್ಟೀಲಲ್ಲಿ ತುಂಬಾ ಕರೆಕ್ಷನ್ ಇತ್ತು ಸೊ ಇವತ್ತು ಸ್ವಲ್ಪ ಸ್ಟಾಕ್ ರಿಕವರ್ ಆಗಿದೆ ಹಾಗೆ ಟಾಪ್ ಲೂಸರ್ ಲಿಸ್ಟ್ನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನಾನ್ಸ್ ಮತ್ತು ಬಜಾಜ್ ಫೆನ್ಸರ್ ನೋಡೋದಕ್ಕೆ ಸಿಗ್ತದೆ ಬಜಾಜ್ ಫಿನಾನ್ಸಲ್ಲಿ ಇವತ್ತು 7%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ಹಾಗೆ ಬಜಾಜ್ ಫೆನ್ಸರ್ ಕೂಡ 5%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ ಐ ಸಿ ಐ ಸಿ ಐ ಬ್ಯಾಂಕ್ ಟೈಟನ್ಲ್ಲೂ ಕೂಡ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಇನ್ಫೋಸಿಸ್ ಕೂಡ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ ಬಜಾಜ್ ಫೈನಾನ್ಸ್ ಕರೆಕ್ಟ್ ಆಗೋದಕ್ಕೆ ಮೇಜರ್ ರೀಸನ್ ಕ್ವಾರ್ಟರ್ 3ನಲ್ಲಿ ಇವರ ಎಯುಎಂ ಗ್ರೋತ್ ಏನಿದೆ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಆಗಿಲ್ಲ ಅದರಿಂದ ನಮಗೆ ತುಂಬಾ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ ಇವರ ಎಯುಎಂ ಇಯರ್ ಆನ್ ಇಯರ್ 27%ನಷ್ಟು ಜಾಸ್ತಿ ಆಗಿದೆ 2.3 ಲಕ್ಷ ಕೋಟಿಯ ಎಯುಎಂ ಸೈಜ್ ಈಗ ನಮಗೆ ನೋಡೋದಕ್ಕೆ ಸಿಗ್ತದೆ ಡಿಸೆಂಬರ್ 2021ರ ಕ್ವಾರ್ಟರ್ನಲ್ಲಿ ಎಯುಎಂ ಸೈಜ್ 1.8 ಲಕ್ಷ ಕೋಟಿ ಇತ್ತು ಸೊ 27%ನಷ್ಟು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಇವರ ಎಯುಎಂ ಗ್ರೋತ್ ನಮಗೆ 5.7%ನಷ್ಟು ನೋಡೋದಕ್ಕೆ ಸಿಗ್ತದೆ ಸಿ ಎಲ್ ಎಸ್ ಎ ಮತ್ತು ಬೇರೆ ಬ್ರೋಕರೇಜ್ಗಳು 7.5%ನಷ್ಟು ಎಯುಎಂ ಗ್ರೋತ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಸೊ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಫೆಸ್ಟಿವಲ್ ಸೀಸನ್ ಕೂಡ ಇದ್ದಿದ್ರಿಂದ ಒಳ್ಳೆ ಒಂದು ಎಯುಎಂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಆದರೂ ಕೂಡ ಒಳ್ಳೆ ಒಂದು ಎಯುಎಂ ಗ್ರೋತ್ ಅಂತಲೇ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ 5.7%ನಷ್ಟು ಎಯುಎಂ ಗ್ರೋ ಆಗಿದೆ ಎಯುಎಂ ಗ್ರೋತ್ನಲ್ಲಿ ಫಾಲ್ ಇಲ್ಲ ಸೊ ಅದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ ಹಾಗೆ ಬಜಾಜ್ ಫಿನಾನ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ಹೈಯೆಸ್ಟ್ ಎವರ್ ಲೋನ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಿದ್ದಾರೆ 7.8 ಮಿಲಿಯನ್ನಷ್ಟು ಲೋನ್ ಅನ್ನು ಇವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಹಾಗೆಯೇ ಡೆಪಾಸಿಟ್ ಬುಕ್ ಆಗಿರೋದು ಕೂಡ 43,000 ಕೋಟಿ ನಮಗೆ ನೋಡೋದಕ್ಕೆ ಸಿಗ್ತದೆ ಸೊ ಡಿಸೆಂಬರ್ 2021ರಲ್ಲಿ 30,481 ಕೋಟಿಯಷ್ಟು ಡೆಪಾಸಿಟ್ ಬುಕ್ ಆಗಿತ್ತು ಸೊ ಇಯರ್ ಆನ್ ಇಯರ್ ಡೆಪಾಸಿಟ್ನಲ್ಲೂ ಕೂಡ 41%ನಷ್ಟು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ ಬಟ್ ಬ್ರೋಕರೇಜ್ಗಳು ಏನು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಟಿದ್ರು ಆ ಎಕ್ಸ್ಪೆಕ್ಟೇಷನ್ ಅನ್ನು ಬಜಾಜ್ ಫೈನಾನ್ಸ್ ರೀಚ್ ಮಾಡಲಿಲ್ಲ ಅದರಿಂದ ಇವತ್ತು ಸ್ವಲ್ಪ ವೀಕ್ನೆಸ್ ನಮಗೆ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಬಜಾಜ್ ಫೈನಾನ್ಸ್ ಈಗ 6,100 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ ಸೊ 6,000 ಲೆವೆಲಲ್ಲಿ ಬಜಾಜ್ ಫೈನಾನ್ಸ್ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಬಜಾಜ್ ಫೈನಾನ್ಸ್ ಅನ್ನು ಆ್ಯಡ್ ಮಾಡ್ಕೋಬಹುದು ಇವತ್ತು ಸ್ಟಾಕ್ 7%ನಷ್ಟು ಕರೆಕ್ಟ್ ಆಗಿದೆ ಸೊ 2 ದಿನಗಳಲ್ಲಿ 7%ನಷ್ಟು ರಿಕವರ್ ಆಗುವಂತ ಸಾಧ್ಯತೆ ಇರುವಂತ ಸ್ಟಾಕ್ ಕೂಡ ಆಗಿರುತ್ತೆ ಸೊ 6,000, 5,700, 5,500 ಸೊ ಈ ರೀತಿಯಲ್ಲಿ ನೀವು ಆವರೇಜ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ ಹಾಗೆ ಕಳೆದ 2 ಕ್ವಾರ್ಟರ್ಗಳಲ್ಲಿ ಹೈಯೆಸ್ಟ್ ಎವರ್ ಪ್ರಾಫಿಟ್ಸ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದ್ರು ಸೊ ಕ್ವಾರ್ಟರ್ 3ನಲ್ಲಿ ಯಾವ ರೀತಿಯ ಪ್ರಾಫಿಟ್ಸ್ ಬರುತ್ತೆ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಕ್ವಾರ್ಟರ್ನಲ್ಲೂ ಕೂಡ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದ್ರೆ ಮತ್ತೆ ಬಜಾಜ್ ಫೈನಾನ್ಸ್ ರಿಕವರ್ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಹೆಚ್ಚಿನ ಕರೆಕ್ಷನ್ ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸ್ ಇಂಡೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಬಜಾಜ್ ಫೈನಾನ್ಸ್ ಬಜಾಜ್ ಫಿನ್ಸರ್ ಎರಡೂ ಕೂಡ ಈ ಒಂದು ಇಂಡೆಕ್ಸ್ನ ಪಾರ್ಟ್ ಆಗಿರುತ್ತೆ ಅದರಿಂದ ನಮಗೆ ಹೆಚ್ಚಿನ ಒಂದು ಕರೆಕ್ಷನ್ ಈ ಇಂಡೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ ಟಾಪ್ ಗೇನಿಂಗ್ ಇಂಡೆಕ್ಸ್ ಇವತ್ತು ನಿಫ್ಟಿ ಆಟೋ ನಿಫ್ಟಿ FMCG ಹಾಗೆಯೇ ನಿಫ್ಟಿ ಫಾರ್ಮಾ ಆಗಿತ್ತು ಫೆಡ್ನ ಮಿನಿಟ್ಸ್ ಆಫ್ ಮೀಟಿಂಗ್ ಜನವರಿ 4ಕ್ಕೆ ಎಂಡ್ ಆಗಿದೆ ಈ ಒಂದು ಮೀಟಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ 19 ಅಫಿಷಿಯಲ್ಸ್ಗಳು 5.1%ನಷ್ಟು ಇಂಟ್ರೆಸ್ಟ್ ರೇಟ್ US ನಲ್ಲಿ ನೋಡೋದಕ್ಕೆ ಸಿಗುತ್ತೆ 2023ರಲ್ಲಿ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ ಸೊ ಈಗ ನಮಗೆ US ನಲ್ಲಿ 4.25%ನಷ್ಟು ಇಂಟ್ರೆಸ್ಟ್ ರೇಟ್ ನೋಡೋದಕ್ಕೆ ಸಿಗ್ತದೆ ಸೊ ಇನ್ನೆರಡು ಸಾರಿ ಫೆಡ್ ಇಂಟ್ರೆಸ್ಟ್ ರೇಟನ್ನು ಹೈಕ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಬಟ್ ಎಷ್ಟು ಇಂಟ್ರೆಸ್ಟ್ ರೇಟನ್ನು ಹೈಕ್ ಮಾಡ್ತೀವಿ ಅದರ ಬಗ್ಗೆ ಯಾವುದೇ ಒಂದು ಡಿಸಿಷನ್ಸ್ಗಳು ಆಗಿಲ್ಲ ಮತ್ತೆ ಜನವರಿ 31 ಮತ್ತು February 1ಕ್ಕೆ ಫೆಡ್ನ ಮೀಟಿಂಗ್ ಇರುತ್ತೆ February 1ಕ್ಕೆ ಭಾರತದಲ್ಲಿ ಆನ್ಯುವಲ್ ಬಜೆಟ್ ಕೂಡ ಇರುತ್ತೆ ಸೊ February 1 ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಡೇಟ್ ಆಗಿರುತ್ತೆ ಸೊ ಡಿಸೆಂಬರ್ ತಿಂಗಳ ಇನ್ಫ್ಲೇಷನ್ ಡೇಟಾ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ January 31 ಮತ್ತು February 1ರ ಮೀಟಿಂಗ್ನಲ್ಲಿ ಫೆಡ್ ಇಂಟ್ರೆಸ್ಟ್ ರೇಟ್ ಹೈಕ್ನ ಬಗ್ಗೆ ಡಿಸಿಷನ್ಸ್ ಅನ್ನು ತಗೊಳ್ಳುವ ಸಾಧ್ಯತೆ ಇರುತ್ತೆ ಹಾಗೆ ಆಯಿಲ್ ಪ್ರೈಸ್ ತುಂಬ ಜಂಪ್ ಆಗಿತ್ತು $85 ರಿಂದ $86 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು ಮತ್ತೆ ಈಗ ಆಯಿಲ್ನ ಪ್ರೈಸಸ್ ಫಾಲ್ ಆಗ್ತಾ ಇದೆ $79 ಹತ್ರ ಈಗ ಆಯಿಲ್ನ ಪ್ರೈಸಸ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ ಚೈನಾದಲ್ಲಿ ಸ್ವಲ್ಪ ಡಿಮ್ಯಾಂಡ್ ಕನ್ಸರ್ನ್ಸ್ ಇರೋದ್ರಿಂದ ಆಯಿಲ್ ಪ್ರೈಸಸ್ ಫಾಲ್ ಆಗಿದೆ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಿದೆ $1,449 ಕೋಟಿ ಅಮೌಂಟ್ನಷ್ಟು ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ ಹಾಗೆ DIIs ಕೂಡ ಇವತ್ತು ಇಂಡಿಯನ್ ಮಾರ್ಕೆಟ್ನಲ್ಲಿ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ 194 ಕೋಟಿ ಅಮೌಂಟ್ನಷ್ಟು ನೆಟ್ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದೆ ಡಿಮಾರ್ಟ್ನಲ್ಲಿ ಕರೆಕ್ಷನ್ ಕಂಟಿನ್ಯೂ ಆಗ್ತಿದೆ ಇವತ್ತು ಕೂಡ ಡಿಮಾರ್ಟ್ 1.5%ನಷ್ಟು ಡೌನ್ ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ ಸೊ ಡಿಮಾರ್ಟ್ನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಪ್ಲಾನ್ಸ್ ಇದ್ದರೆ 3,800 ಲೆವೆಲ್ನಿಂದ ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೋದಾಗುತ್ತೆ 3,400, 3,200ವರೆಗೂ ಕೂಡ ಡಿಮಾರ್ಟ್ ಹೋಗುವಂಥ ಸಾಧ್ಯತೆ ಇರುತ್ತೆ ಇವರ ಪ್ರಾಫಿಟ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ಸ್ಟಾಕ್ ಟ್ರೇಡ್ ಆಗುವ ಸಾಧ್ಯತೆ ಇರುತ್ತೆ ಸೊ ಡಿಪ್ಗಳಲ್ಲಿ ಡಿಮಾರ್ಟ್ ಅನ್ನು ಆಡ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ
ಹಾಗೆ ಐಪಿಒಗಳ ವಿಚಾರಕ್ಕೆ ಬಂದಾಗ ಸಾ ಪಾಲಿಮರ್ಸ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. ನಿನ್ನೆ 6 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಇವತ್ತು ಪ್ರೀಮಿಯಂ 4 ರೂಪಾಯಿಗೆ ಫಾಲ್ ಆಗಿದೆ. ಆದರೂ ಕೂಡ 1,000 ರೂಪಾಯಿವರೆಗೂ ಲಿಸ್ಟಿಂಗ್ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ. ಬಟ್ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ರೆ ಒಂದು ಫ್ಲಾಟ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. BF ಇನ್ವೆಸ್ಟ್ಮೆಂಟ್ ಈ ಒಂದು ಸ್ಟಾಕ್ನಲ್ಲಿ 4-5 ದಿನಗಳಿಂದ ಕಂಟಿನ್ಯೂಸ್ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತಿತ್ತು. ಅದಕ್ಕೆ ಮೇಜರ್ ರೀಸನ್ ಕಂಪನಿ ಡೀಲಿಸ್ಟ್ನ ಪ್ಲಾನನ್ನು ಹೊಂದಿದ್ರು. ಜನವರಿ 4ಕ್ಕೆ ಇವರ ಬೋರ್ಡ್ ಮೀಟಿಂಗ್ ಆಯಿತು, ಬಟ್ ಆ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ಡೀಲಿಸ್ಟಿಂಗ್ನ ಪ್ಲಾನನ್ನು ಕಂಪನಿ ಕ್ಯಾನ್ಸಲ್ ಮಾಡಿದ್ದಾರೆ. ಅದರಿಂದ ಇವತ್ತು ಸ್ಟಾಕ್ನಲ್ಲಿ ನಮಗೆ ಲೋವರ್ ಸರ್ಕ್ಯೂಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಡೀಲಿಸ್ಟಿಂಗ್ನ ನ್ಯೂಸ್ ಇದ್ದಿದ್ರಿಂದ ಹೆಚ್ಚಿನ ಒಂದು ಸೆಲ್ಲಿಂಗ್ ಬರಲಿಲ್ಲ. ಡೀಲಿಸ್ಟಿಂಗ್ ಆದಾಗ ಕಂಪನಿ ಮಾರ್ಕೆಟ್ನಲ್ಲಿ ಯಾವ ಒಂದು ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿರುತ್ತೆ ಆ ಒಂದು ಪ್ರೈಸ್ಗಿಂತ ಹೆಚ್ಚಿನ ಪ್ರೈಸನ್ನು ಇನ್ವೆಸ್ಟರ್ಸ್ಗಳಿಗೆ ಪೇ ಮಾಡಬೇಕಾಗುತ್ತೆ. ಅದರಿಂದ ಇನ್ವೆಸ್ಟರ್ಸ್ಗಳು ಸ್ಟಾಕ್ ಅನ್ನು ಸೆಲ್ ಮಾಡೋದಿಲ್ಲ. ಬಟ್ ಈಗ ಕಂಪನಿ ಡೀಲಿಸ್ಟಿಂಗ್ ಮಾಡೋದಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ಎಲ್ಲರೂ ಕೂಡ ಪ್ರಾಫಿಟ್ ಬುಕಿಂಗ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಶೇರ್ಗಳನ್ನ ಸೆಲ್ ಮಾಡ್ತಿದ್ದಾರೆ. ಅದರಿಂದ ನಮಗೆ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ತುಂಬಾನೇ ಶೇರ್ಗಳು ಇನ್ನೂ ಕೂಡ ಸೆಲ್ ಆರ್ಡರ್ನ ಸೈಡ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಈ ಲೋವರ್ ಸರ್ಕ್ಯೂಟ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಮತ್ತೆ ನಮಗೆ ಶೇರ್ ಪ್ರೈಸ್ 350-300 ಲೆವೆಲ್ಗೆ ಕೂಡ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಅಷ್ಟೇ, ಸ್ಟಾಕ್ ನಮಗೆ ಅಪ್ಪರ್ ಸರ್ಕ್ಯೂಟ್ನಲ್ಲಿ ನೋಡೋದಕ್ಕೆ ಸಿಕ್ತಾಗ ಆ ಲೆವೆಲ್ಗಳಲ್ಲಿ ನಾವು ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡಬಾರ್ದು, ಸಡನ್ ಆಗಿ ಲೋವರ್ ಸರ್ಕ್ಯೂಟ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ 2-3 ದಿನ ಕಂಟಿನ್ಯೂಸ್ ಆಗಿ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದ್ರೆ 20-30% ಅಷ್ಟು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಲಾಸಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಟೈರ್ ಸ್ಟಾಕ್ಗಳು ಇವತ್ತು ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆಟೋ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂದಾಗ ಆಟೋಮ್ಯಾಟಿಕಲಿ ಟೈರ್ ಸೆಕ್ಟರ್ನ ಸ್ಟಾಕ್ಗಳಿಗೂ ಕೂಡ ಅದು ಪಾಸಿಟಿವ್ ಆಗುತ್ತೆ, ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುವಂತ ಸಾಧ್ಯತೆ ಇರುತ್ತೆ. ಅಪೋಲೋ ಟೈರ್ಸ್ ಈಗ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಹಾಗೆ ಬಾಲಕೃಷ್ಣ, MRF, JK ಟೈರ್, TVS ಟೈರ್ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಯಾವುದೇ ಒಂದು ಸೆಕ್ಟರ್ ಕೂಡ ಅಷ್ಟೇ, ಬ್ರೋಕರೇಜ್ಗಳು ಆ ಸೆಕ್ಟರ್ ಅನ್ನ ಕವರ್ ಮಾಡಿ ಪಾಸಿಟಿವ್ ಔಟ್ಲುಕ್ ಅನ್ನ ಕೊಟ್ಟಾಗ ಆ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದರಿಂದ ನಾವು ಆ ಸೆಕ್ಟರ್ನ ಸ್ಟಾಕ್ಗಳನ್ನ ಹೋಲ್ಡ್ ಮಾಡಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಸೇಮ್ IT ಸೆಕ್ಟರ್ಗೂ ಕೂಡ ಅನ್ವಯ ಆಗುತ್ತೆ. IT ಸೆಕ್ಟರ್ನಲ್ಲಿ ತುಂಬಾನೇ ಬ್ರೋಕರೇಜ್ಗಳು ನೆಗೆಟಿವ್ ಪ್ರಿಡಿಕ್ಷನ್ಸ್ಗಳನ್ನ ಕೊಡ್ತಿದ್ದಾರೆ, ಬಟ್ BNP ಪರಿಭಾಸ್ IT ಸೆಕ್ಟರ್ನ ಸ್ಟಾಕ್ಗಳನ್ನ ಕವರ್ ಮಾಡಿ ಸೊ ಲಾರ್ಜ್ ಕ್ಯಾಪ್ IT ಸ್ಟಾಕ್ಗಳು ಔಟ್ ಪರ್ಫಾರ್ಮ್ ಮಾಡುತ್ತೆ 2023 ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ TCS ಮತ್ತೆ ಇನ್ಫೋಸಿಸ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಅವರು ಹೇಳಿದ್ದಾರೆ. ರೆವೆನ್ಯೂ ಗ್ರೋತ್ ನಮಗೆ ಈ ಕ್ವಾರ್ಟರ್ ನಲ್ಲಿ 1-3% ಅಷ್ಟು ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಸೆಕೆಂಡ್ ಹಾಫ್ ನಲ್ಲಿ IT ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ BNP ಪರಿಭಾಸ್ ತಮ್ಮ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಕ್ವಾರ್ಟರ್ 3ನಲ್ಲಿ ರೆವೆನ್ಯೂ ಗ್ರೋತ್ ಪ್ರಾಫಿಟ್ ಗ್ರೋತ್ ಅಷ್ಟಾಗಿ ಆಗೋದಿಲ್ಲ ಅಂತ ನಮಗೆ ಗೊತ್ತಿದೆ. ಸೊ ಕಂಪನಿಗಳ ಡೀಲ್ ವಿನ್ ಅಂದ್ರೆ ಅವ್ರು ಎಷ್ಟು ಪ್ರಾಜೆಕ್ಟ್ಸ್ ಗಳನ್ನ ಪಡ್ಕೊಂಡಿದ್ದಾರೆ, ಹಾಗೆ ಅವರ ಫ್ಯೂಚರ್ ಪ್ರಿಡಿಕ್ಷನ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಡೇಟಾ ಆಗುತ್ತೆ. ಸೊ ಇವತ್ತು IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಇನ್ಫೋಸಿಸ್ ಕೂಡ ರೆಡ್ ಅಲ್ಲಿ ಕ್ಲೋಸ್ ಆಗಿದೆ. TCS ನಲ್ಲೂ ಕೂಡ 0.4% ಅಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಎಲ್ಲಾ ಕಂಪನಿಗಳು ಕೂಡ ಲಾಂಗ್ ಟರ್ಮ್ಗೆ ಒಳ್ಳೆ ಕಂಪನೀಸ್ ಆಗಿರುತ್ತೆ. ಸೊ ಒಳ್ಳೆ ಲೆವೆಲ್ಗಳಲ್ಲಿ IT ಸೆಕ್ಟರ್ನ ಸ್ಟಾಕ್ಗಳು ನಿಮಗೆ ಸಿಕ್ತಾಗ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಮಾರಿಕೋ ಕೂಡ ಕ್ವಾರ್ಟರ್ 3ನಲ್ಲಿ ತಮ್ಮ ಬಿಸ್ನೆಸ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಕ್ವಾರ್ಟರ್ 2 ರಿಸಲ್ಟ್ ಬಂದಾಗಲೇ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಕ್ವಾರ್ಟರ್ 3ನಲ್ಲಿ ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಅದೇ ಒಂದು ಸ್ಟೇಟ್ಮೆಂಟ್ ಅನ್ನ ಮತ್ತೆ ಅವರು ಕೊಟ್ಟಿದ್ದಾರೆ. ಈ ಕ್ವಾರ್ಟರ್ ನಲ್ಲಿ ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ ನ ಚಾನ್ಸಸ್ ಇರುತ್ತೆ ಅಂತ. ಸೊ ಇನ್ಪುಟ್ ಕಾಸ್ಟ್ ತುಂಬಾ ಇನ್ಕ್ರೀಸ್ ಆಗಿದ್ರಿಂದ ಅಷ್ಟು ಒಳ್ಳೆ ರೆವೆನ್ಯೂ ಗ್ರೋತ್ ನ ಪ್ರಿಡಿಕ್ಷನ್ ಮಾಡ್ತಿಲ್ಲ ಕಂಪನಿ. ಮುಂದಿನ ಕ್ವಾರ್ಟರ್ ಗಳಲ್ಲಿ ಒಳ್ಳೆ ಒಂದು ಡಬಲ್ ಡಿಜಿಟ್ ರೆವೆನ್ಯೂ ಗ್ರೋತ್ ಆಗುತ್ತೆ ಅಂತ ಮಾರಿಕೋದ ಮ್ಯಾನೇಜ್ಮೆಂಟ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ರೀಸೆಂಟ್ ಆಗಿ ಗವರ್ಮೆಂಟ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಗೆ 19,744 ಕೋಟಿಯಷ್ಟು ಅಲೋಕೇಶನ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಗ್ರೀನ್ ಹೈಡ್ರೋಜನ್ ಕ್ಯಾಟಗರಿಯಲ್ಲಿ ರಿಲಯನ್ಸ್, ಗೇಲ್ ಈ ಕಂಪನಿಗಳು ಮೇಜರ್ ಪ್ಲೇಯರ್ಸ್ ಆಗಿರ್ತಾರೆ. ಸೊ ಈ ಕಂಪನಿಗಳಿಗೆ ಆಲ್ಮೋಸ್ಟ್ 18,000 ಕೋಟಿಯಷ್ಟು ಅಲೋಕೇಶನ್ಸ್ ಅಂದ್ರೆ ಇನ್ಸೆಂಟಿವ್ ಸಿಗುವಂತ ಸಾಧ್ಯತೆ ಇರುತ್ತೆ. ಇದರ ಒಂದು ಅಡ್ವಾಂಟೇಜ್ ಖಂಡಿತವಾಗ್ಲೂ ರಿಲಯನ್ಸ್ ಮತ್ತೆ ಗೇಲ್ ಗೆ ಸಿಗುತ್ತೆ. ಸೊ ಮೇಜರ್ ಆಗಿ ಈಗ ಗವರ್ಮೆಂಟ್ ಕೂಡ ಗ್ರೀನ್ ಎನರ್ಜಿ ಅಂತ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಿದ್ದಾರೆ. ಸೊ ಯಾವೆಲ್ಲ ಕಂಪನಿಗಳು ಗ್ರೀನ್ ಎನರ್ಜಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಇನ್ಸೆಂಟಿವ್ ಸಿಗುವಂತ ಸಾಧ್ಯತೆ ಇರುತ್ತೆ. 2030 ವೇಳೆಗೆ ಈ ಒಂದು ಸೆಕ್ಟರ್ ಅಂದ್ರೆ ಗ್ರೀನ್ ಹೈಡ್ರೋಜನ್ ಸೆಕ್ಟರ್ ಏನಿದೆ ಅದರಲ್ಲಿ 8 ಟ್ರಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ ಬರುತ್ತೆ ಅನ್ನೋದು ಗವರ್ಮೆಂಟ್ ನ ಒಂದು ಎಕ್ಸ್ಪೆಕ್ಟೇಷನ್ ಆಗಿದೆ. ಇದು 6 ಲಕ್ಷ ಜಾಬ್ಸ್ ಅನ್ನ ಕೂಡ ಕ್ರಿಯೇಟ್ ಮಾಡಬಹುದು ಅಂತ ಗವರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದರಿಂದ ಈ ಒಂದು ಸೆಕ್ಟರ್ ಗೆ ಹೆಚ್ಚಿನ ಒಂದು ಅಲೋಕೇಶನ್ ಅನ್ನ ಗವರ್ಮೆಂಟ್ ಬಜೆಟ್ ನಲ್ಲೂ ಕೂಡ ಮಾಡುವಂತ ಸಾಧ್ಯತೆ ಇರುತ್ತೆ. RBI ಮಹೀಂದ್ರಾ ಅಂಡ್ ಮಹೀಂದ್ರಾ ಫಿನಾನ್ಸ್ ಅಲ್ಲಿ ರೀಸೆಂಟ್ ಆಗಿ ಒಂದು ರೆಸ್ಟ್ರಿಕ್ಷನ್ ಅನ್ನ ಹಾಕಿದ್ರು. ಥರ್ಡ್ ಪಾರ್ಟಿ ಕಂಪನಿಗಳ ಏಜೆಂಟ್ ಗಳನ್ನ ಬಳಸಿಕೊಂಡು ಲೋನ್ ರಿಕವರಿ ಮಾಡಬಾರದು ಅನ್ನೋ ಒಂದು ರೆಸ್ಟ್ರಿಕ್ಷನ್ ಇತ್ತು. ಸೊ ಈಗ RBI ಆ ಒಂದು ರೆಸ್ಟ್ರಿಕ್ಷನ್ ಅನ್ನ ಲಿಫ್ಟ್ ಮಾಡಿದ್ದಾರೆ. ಸೊ ಇದರಿಂದ ಮಹೀಂದ್ರಾ ಅಂಡ್ ಮಹೀಂದ್ರಾ ಫಿನಾನ್ಷಿಯಲ್ ಸರ್ವಿಸಸ್ ಈಗ ಥರ್ಡ್ ಪಾರ್ಟಿ ಏಜೆಂಟ್ ಗಳನ್ನ ಬಳಸಿಕೊಂಡು ಲೋನ್ ಅನ್ನ ರಿಕವರ್ ಮಾಡಬಹುದಾಗುತ್ತೆ. ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಹಾಗೆ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಕೂಡ ಮಹೀಂದ್ರಾ ಅಂಡ್ ಮಹೀಂದ್ರಾ ಫಿನಾನ್ಸ್ ಲಾಂಗ್ ಟರ್ಮ್ ಅಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಈ ಒಂದು ಕಂಪನಿಯನ್ನ ಕೂಡ ಲಾಂಗ್ ಟರ್ಮ್ ಗೆ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಸೊ ಬಜಾಜ್ ಫಿನಾನ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ, ಆ ಸ್ಟಾಕ್ ಅನ್ನ ಆವರೇಜ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಅಂದಾಗ ಫೈನಾನ್ಷಿಯಲ್ ಸೆಕ್ಟರ್ ನಲ್ಲಿ NBFC
ಅಶೋಕ್ ಲೇಲ್ಯಾಂಡ್ ನ ಇನ್ವೆಸ್ಟ್ಮೆಂಟ್ ಇರುವಂತಹ ಜೆಬಿಎಂ ಆಟೋಗೆ ಗವರ್ಮೆಂಟ್ ನ ಕಡೆಯಿಂದ ಆರ್ಡರ್ಸ್ ಗಳು ಅಂದ್ರೆ ಟೆಂಡರ್ ಸಿಕ್ಕಿರುವಂತಹ ಸಾಧ್ಯತೆ ಇರುತ್ತೆ. 6 ಸ್ಟೇಟ್ ಗಳಿಗೆ ಬೇಕಾಗಿರುವಂತಹ 4,675 ಎಲೆಕ್ಟ್ರಿಕ್ ಬಸ್ ಗಳ ಆರ್ಡರ್ ಸಿಕ್ಕಿರುವಂತಹ ಸಾಧ್ಯತೆ ಇದೆ. ಸೊ ಗೌರ್ಮೆಂಟ್ ಮುಂದಿನ 4-5 ವರ್ಷದಲ್ಲಿ 50,000 ಎಲೆಕ್ಟ್ರಿಕ್ ಬಸ್ಗೂ ಹೆಚ್ಚಿನ ಆರ್ಡರ್ಸ್ ಗಳನ್ನ ಕೊಡುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಟೆಂಡರ್ ಜೆಬಿಎಂ ಆಟೋಗೆ ಏನಾದ್ರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವರ ರೆವೆನ್ಯೂ ಮತ್ತೆ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗುವಂತಹ ಸಾಧ್ಯತೆ ಇದೆ. ಸೊ ಜೆಬಿಎಂ ಆಟೋ ಈ ಒಂದು ನ್ಯೂಸ್ ನಿಂದ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. 5% ಅಷ್ಟು ಅಪ್ಸೈಡ್ ಜೆಬಿಎಂ ಆಟೋನಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.